ನೂತನ ಸಂಸದನ ವಿರುದ್ಧ ಸುಲಿಗೆ ಪ್ರಕರಣ ದಾಖಲು. ಉದ್ಯಮಿಯಿಂದ ಪಪ್ಪು ಯಾದವ್ ಮೇಲೆ ಗಂಭೀರ ಆರೋಪ. ಮತ ಎಣಿಕೆ ದಿನ 1 ಕೋಟಿ ಬೇಡಿಕೆ ಇಟ್ಟಿದ್ರಂತೆ ಪಪ್ಪು. ಬಿಹಾರದ ಸಂಸದರು ಪಪ್ಪು ಯಾದವ್ ಅನ್ನೋಂತರ ಮೇಲೆ ಉದ್ಯಮಿ ಒಬ್ರು ಗಂಭೀರವಾದ ಆರೋಪವೊಂದನ್ನ ಮಾಡಿದ್ದಾರೆ. ಮತ ಎಣಿಕೆಯ ದಿನದಂದು 1 ಕೋಟಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರಂತೆ ಪಪ್ಪು ಯಾದವ್. ಇನ್ನು ಸಂಸದರು ಮಾಡಿದಂತಹ ಈ ಕೆಲಸದಿಂದಾಗಿ FIR ಸಹ ದಾಖಲು ಮಾಡಲಾಗಿದೆ. ಇನ್ನು ಈ ಆರೋಪವನ್ನ ಪಪ್ಪು ಯಾದವ್ ರವರು ಯಾವ ರೀತಿ ತೆಗೆದುಕೊಳ್ತಾರೆ ಅಥವಾ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಇನ್ನು ಉದ್ಯಮಿ ಹೇಳೋ ಪ್ರಕಾರ 2021 ಮತ್ತು 2023 ಕೂಡ ಇದೇ ತರಹದ ಡಿಮ್ಯಾಂಡ್ ಅನ್ನ ಇಟ್ಟಿದ್ರಂತೆ. 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿದ್ರಂತೆ. ಬಿಹಾರ ಮೂಲದ ತಮ್ಮದೇ ಆದಂತಹ ಕ್ಷೇತ್ರದಲ್ಲಿ ಪಪ್ಪು ಯಾದವ್ ಅವರ ಕ್ಷೇತ್ರದಲ್ಲಿ ಫರ್ನಿಷಿಂಗ್ ಉದ್ಯಮಿಯಾದಂತಹ ವ್ಯವಹಾರ ನಡೆಸ್ತಾ ಇರುವಂತಹ ದೂರುದಾರ ಮತ ಎಣಿಕೆ ದಿನದಂದು ಉದ್ಯಮಿ ಬಳಿ 1 ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಬಿಹಾರದ ನೂತನ ಕಾಂಗ್ರೆಸ್ ಸಂಸದ ಪಪ್ಪು ಯಾದವ್ ವಿರುದ್ಧ ಸುಲಿಗೆ ಪ್ರಕರಣ ದಾಖಲಾಗಿದೆ. ಉದ್ಯಮಿಯೊಬ್ಬರು ತಮ್ಮಿಂದ ಹಣ ವಸೂಲಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸೋಮವಾರ ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು ಪೂರ್ಣಿಮಾ ಜಿಲ್ಲೆಯ ಪೊಲೀಸರು ನೀಡಿದ ಹೇಳಿಕೆಯ ಪ್ರಕಾರ ದೂರುದಾರರು ಅವರ ಕ್ಷೇತ್ರದಲ್ಲಿ ಫರ್ನಿಷಿಂಗ್ ವ್ಯವಹಾರ ನಡೆಸ್ತಾ ಇದ್ದು ಮತ ಎಣಿಕೆ ದಿನ 1 ಕೋಟಿ ದುಡ್ಡು ಕೊಡಬೇಕು ಅಂತ ಬೇಡಿಕೆಯನ್ನ ಇಟ್ಟಿದ್ರಂತೆ. ಈ ಮೊದಲು 2021 ಮತ್ತು 2023 ಕೂಡ ಇಂತಹದೇ ಬೇಡಿಕೆಯನ್ನ ಇಟ್ಟಿದ್ರು. ತಮಗೆ ಹಣ ಕೊಡದೆ ಹೋದ್ರೆ ಕೊಲ್ಲುವುದಾಗಿ ಬೆದರಿಕೆಯನ್ನ ಸಹ ಹಾಕಿದ್ರಂತೆ ಸಂಸದರು. ಮುಂದಿನ 5 ವರ್ಷ ಇದೇ ಸಂಸದರೊಂದಿಗೆ ವ್ಯವಹಾರ ಮಾಡಬೇಕಾಗತ್ತೆ, ಎಚ್ಚರ ಇರಲಿ ಅಂತ ಬೆದರಿಕೆ ಹಾಕಿದ್ರಂತೆ. ದೂರಿನ ಆಧಾರದ ಮೇಲೆ ಸಂಸದ ಮತ್ತು ಅವರ ಆಪ್ತ ಅಮಿತ್ ಯಾದವ್ ಅವರ ವಿರುದ್ಧವೂ ಕೂಡ ಮೊಪೊಸಿಲ್ ಪೊಲೀಸ್ ಠಾಣೆಯಲ್ಲಿ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಇನ್ನು ತನಿಖೆ ನಡೆಸ್ತಾ ಇದ್ದು ಮತ್ತೊಂದೆಡೆ ಪಪ್ಪು ಯಾದವ್ ರವರು ಮಾತನಾಡಿ ತಾನು ರಾಜಕೀಯದಲ್ಲಿ ಬೆಳೀತಾ ಇದ್ದೇನೆ ಅನ್ನೋ ಕಾರಣಕ್ಕಾಗಿ ಈ ರೀತಿ ನನ್ನ ವಿರೋಧಗಳು ಹುಟ್ಕೊಂಡಿದ್ದಾರೆ, ಹೊಟ್ಟೆ ಕಿಚ್ಚಿನಿಂದ ಕೆಲವರು ಪಿತೂರಿ ನಡೆಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆಯಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥರು ಯಾರೇ ಆಗಿದ್ದರೂ ಕೂಡ ಅವರನ್ನು ಗಲ್ಲಿಗೇರಿಸಬೇಕು ಅಂತ ಅವರು ತಿಳಿಸಿದ್ದಾರೆ. ಇತ್ತೀಚೆಗಷ್ಟೇ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಪಪ್ಪು ಯಾದವ್ ರವರು ಜಯವನ್ನ ಸಾಧಿಸಿದ್ದಾರೆ. ಬಿಹಾರದ ಪೂರ್ಣಿಮಾ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಅವರು 2 ಅವಧಿಯ JDU ಸಂಸದ ಸಂತೋಷ್ ಕುಶ್ವಾಹಾ ಅವರಿಗಿಂತ 25,847 ಮತಗಳ ಅಂತರದಿಂದ ಪೂರ್ಣಿಮಾ ಸ್ಥಾನವನ್ನ ಗೆದ್ದುಕೊಂಡಿದ್ದಾರೆ. ಸ್ವತಂತ್ರ ಅಭ್ಯರ್ಥಿ 5.67 ಲಕ್ಷ ಮತಗಳನ್ನ ಪಡೆದ್ರೆ JDU ಅಭ್ಯರ್ಥಿ 5.43 ಲಕ್ಷದಷ್ಟು ಮತಗಳನ್ನ ಪಡೆದಿದ್ದಾರೆ.